ಚೋಟು ತುಂಬಾ ಸ್ಪೀಡ್ ಆಗಿ ರೆಡಿ ಆಗ್ತಾ ಇದ್ಲ. ಅವಾಗಳ ತಾಯಿ ಮಹಿ, ಎಲ್ಲಿಗೆ ಇಷ್ಟು ಫಾಸ್ಟ್ ಆಗಿ ರೆಡಿ ಆಗ್ತಿದ್ಯಾ? ಎಲ್ಲಿಗೆ ಅಂತ ಕೇಳ್ತಿದ್ಯೇನಮ್ಮ? ಅಕ್ಕ ಸೀಮಂತ ಇದೆ ಅಲ್ವಾ, ಅಲ್ಲಿಗೆ ಹೋಗೋದ್ ಬೇಡ್ವಾ? ಅದನ್ನ ಕೇಳಿದ ತಕ್ಷಣ ಅವಳು ತುಂಬಾ ಕೋಪದಿಂದ, ಎಷ್ಟು ಅಹಂಕಾರ ನಿಂಗೆ, ನಮ್ನ ಬೇಡಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟವಾದವನ ಮದುವೆ ಮಾಡ್ಕೊಂಡು ಹೋದ್ಲಲ್ವಾ, ಅವಳು ಹೇಗಿದ್ರೆ ನಮ್ಗೇನು? ನೀನ್ ಅಲ್ಲಿಗೆ ಹೋದ್ರೆ ಆ ವಿಷಯ ಮಾತ್ರ ನಿಮ್ ತಂದೆಗೆ ಗೊತ್ತಾಯ್ತು ಅಂತ ಇಟ್ಕೋ, ಆಮೇಲೆ ನಿನ್ನ ಅವರು ಕಡ್ದಾಕ್ ಬಿಡ್ತಾರೆ. ಅದನ್ನ ಕೇಳಿದ ತಕ್ಷಣ ಚೋಟು, ಇನ್ನು ಯಾಕಮ್ಮ ಅಕ್ಕನ ಮೇಲೆ ಅಷ್ಟು ಕೋಪ? ನೀವೆಲ್ರೂ ಅಂದ್ಕೊಂಡಿದ್ದೀಯೇನು? ಅಕ್ಕ ಎಲ್ಲೇ ಇದ್ರು, ಯಾರನ್ನ ಮದ್ವೆ ಆದ್ರು ಅವಳು ಚೆನ್ನಾಗಿರ್ಬೇಕು ಅಂತ ತಾನೆ? ಇವಾಗ ಅಲ್ಲಿ ಅವಳು ಅಷ್ಟು ಚೆನ್ನಾಗಿದ್ದಾಳಮ್ಮ, ಅವಾಗ ನೀವು ಕೋಪನ ಬಿಟ್ಬಿಟ್ಟು ಅವಳ ನೋಡಕ್ಕೆ ಬರ್ಬೇಕಲ್ವಾ? ಅದನ್ನು ಕೇಳಿ ಅವಳು ತುಂಬಾನೇ ಕೋಪದಿಂದ, ಬಾಯ್ ಮುಚ್ಕೊಂಡಿರೇ ಹಾಗಂತ ಹೇಳಿದ್ಲು. ಅವರು ಮಾತಾಡ್ತಿದ್ದನ್ನು ಕೇಳಿ ಅವಳ ತಂದೆ, ಚೋಟೋ, ನಿಮ್ಮಕ್ಕ ನಮಗ್ ಮೋಸ ಮಾಡಿ ನಮ್ಮ ಮರ್ಯಾದೆನೆಲ್ಲ ಹರಾಜಾಕೋದ್ಲು, ಇವಾಗ ನೀನು ಅವಳ ಮನೆಗೆ ಹೋಗಿ ಮಿಕ್ಕಿರೋ ಮರ್ಯಾದೆನ ಹರಾಜಾಕೋದ್ ಬೇಡ ಹಾಗಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಹೋಗ್ಬಿಟ್ಟ. ಚೋಟು ಅಳುತ್ತಾ, ನೀವೆಲ್ರು ಕೂಡ ಏನೇ ಹೇಳಿದ್ರು ಸರಿ, ನಾನು ಫಂಕ್ಷನ್ಗೆ ಹೋಗೋದನ್ನ ನಿಮ್ ಯಾರಿಂದಾನೂ ತಡೆಯಕ್ಕಂತೂ ಆಗಲ್ಲ ಹಾಗಂತ ಹೇಳಿ ಅವಳು ಹೊರಗಡೆ ಹೋಗ್ತಾ ಇದ್ದಾಗ ತಂದೆ ತಾಯಿ ಇಬ್ರು ಕೂಡ ಅಡ್ಡ ಬಂದು, ಇಲ್ ನೋಡೆ, ನಾವು ಬೈತೀವಿ ಅಷ್ಟೇ, ಅದಕ್ಕೆ ತಿಳ್ಬಿಟ್ಟು ಅವಳ ಮೇಲೆ ಪ್ರೀತಿ ನಮ್ಗೆ ಇಲ್ದೇ ಇರಲ್ಲ. ಇಲ್ ನೋಡು, ನಾನ್ ಕೊಟ್ಟಾಗ ಇಲ್ದೆ ನೀನ್ ಕೊಟ್ಟತರ ಈ ಸ್ವೀಟ್ನ ತಗೊಂಡೋಗಿ ಅವಳ ಹತ್ರ ಕೊಡು ಹಾಗಂತ ಸ್ವಲ್ಪ ಸ್ವೀಟ್ಗಳನ್ನ ತಗೊಂಡ್ ಬಂದ್ ಕೊಟ್ರು. ಅದನ್ನ ನೋಡಿ ಚೋಟು ಎಷ್ಟೋ ಸಂತೋಷದಿಂದ, ಅಮ್ಮ ನೀನ್ ಕೊಟ್ಟಿದ್ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಮ್ಮ, ನಾನು ಅಕ್ಕನ ಹತ್ರ ಹೇಳ್ತೀನಿ ಹಾಗಂತ ಹೇಳಿ ಚೋಟು ಆ ಸ್ವೀಟ್ಸ್ನ ತಗೊಂಡು ಅಲ್ಲಿಂದ ನೇರವಾಗಿ ಅವಳು ಟೋನಿಯ ಮನೆಗೆ ಹೋದ್ಲು. ಅವಾಗ ಟೋನಿ ಚೋಟುನ ನೋಡಿ, ಚೋಟು ನೀನ್ ಬಂದ್ಬಿಟ್ಯಾ, ನನಗ್ ತುಂಬಾನೇ ಸಂತೋಷ ಕಣೆ, ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ನೀನಾದ್ರೂ ಬಂದಿದ್ಯಲ್ಲ, ನನಗೆ ತುಂಬಾ ಸಂತೋಷ ಹಾಗಂತ ಅವಳು ತುಂಬಾ ಸಂತೋಷದಿಂದ ಚೋಟುನ ಸ್ವಾಗತ ಮಾಡಿದ್ಲು. ಚೋಟು ಸಂತೋಷದಿಂದ ಅವಳು ತಗೊಂಡ್ ಬಂದ ಆ ಸ್ವೀಟ್ನ ತನ್ನ ಅಕ್ಕನಿಗೆ ಕೊಟ್ಲು. ಟೋನಿ ಆ ಸ್ವೀಟ್ನ ಅವಳಿಗೆ ಕೊಡ್ಬೇಕು ಅಂತ ಹೋದಾಗ ಅವಳು ಮಾತ್ರ ಅದನ್ನ ಬೇಡ ಅಂತ ಹೇಳಿದ್ಲು. ಅಕ್ಕ ನಾನು ಸ್ವೀಟ್ ತಿನ್ನೋದಿಲ್ಲ ಅಕ್ಕ, ತಿನ್ನೋದನ್ನ ಬಿಟ್ಬಿಟ್ಟೆ ಹಾಗಂತ ಹೇಳಿದ್ಲು. ಅದಕ್ಕೆ ಟೋನಿ ಸರಿ ಅನ್ನತ್ತರ ಆ ಕಡೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಟೋನಿಗೆ ಹೊಟ್ಟೆ ನೋವು ಶುರುವಾಯಿತು. ಎಲ್ರು ಕೂಡ ಏನಾಯ್ತು ಅಂತ ತುಂಬಾನೇ ಕಷ್ಟಪಡ್ತಾ ಇದ್ರು. ಟೋನಿಯ ಗಂಡ, ಏನಾಯ್ತು ಟೋನಿ ಹಾಗಂತ ತುಂಬಾನೇ ಹೆದರಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಅಲ್ಲಿ ಡಾಕ್ಟರ್ ಚಿಚುಕಾಗೆ ಹೀಗೆ ಹೇಳಿದ್ರು, ನೀವು ಎಲ್ಲೇ ಇರಿ, ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ನಾನು ಚೆಕ್ ಮಾಡಿ ಬರ್ತೀನಿ ಅಂತ ಹೇಳಿ ಅವರು ಡಾಕ್ಟರ್ ಚಿಚುಕಾಗೆ ಒಳಗಡೆ ಹೋಗಿ ಟೋನಿನ ಚೆಕ್ ಮಾಡಿದ್ರು. ಎಲ್ರೂ ಕೂಡ ಏನಾಯ್ತು ಅಂತ ತುಂಬಾನೇ ಹೆದರ್ತಾ ಇದ್ರು. ಆವಾಗ ಡಾಕ್ಟರ್ ಚಿಚುಕಾಗೆ ಹೊರಗಡೆ ಬಂದು ಟೋನಿಯ ಗಂಡನ ಹತ್ತಿರ, ಅವ್ರ ತಿಂದ ಫುಡ್ಡಲ್ಲಿ ಏನೋ ಪಾಯ್ಸನ್ ಮಿಕ್ಸ್ ಮಾಡಿದೆ, ಮಗು ತೀರ್ಹೋಯ್ತು, ಆದ್ರೆ ಪಾಪ ನೀವು ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ರಿಂದ ನಾನು ನಿಮ್ ಹೆಂಡತಿನ ಹೇಗೋ ಕಾಪಾಡ್ಬಿಟ್ಟೆ, ನನ್ನಿಂದ ಏನು ಮಾಡೋಕ್ಕಾಗಲ್ಲ, ಸಾರಿ ಹಾಗಂತ ಹೇಳಿದ್ಲು. ಅದನ್ನ ಕೇಳಿದ ತಕ್ಷಣ ಅವಳ ಗಂಡ ತುಂಬಾ ಕೋಪದಿಂದ, ಚೋಟು ನಿಮ್ಮಪ್ಪ ನಿಮ್ಮಅಮ್ಮ ಬೇಕ್ ಬೇಕು ಅಂತಾನೆ ಅಲ್ವಾ ನಿನ್ನ ಕಳ್ಸಿದ್ದು, ನಿನ್ ಕೈಯಲ್ಲಿ ಕೊಟ್ಟೆ ಸ್ವೀಟಲ್ಲಿ ವಿಷ ಮಿಕ್ಸ್ ಮಾಡಿ ಕಳ್ಸಿದ್ದಾರೆ ಅಲ್ವಾ ಹಾಗಂತ ಅವಳನ್ನ ನೋಡಿ ಅವನ್ ಕೇಳ್ದ. ಅದಕ್ಕೆ ಚೋಟು, ನಾನು ನಿಜ ಹೇಳ್ತಿದ್ದೀನಿ ಭಾವ, ನನಗೆ ಏನ್ ಗೊತ್ತಿಲ್ಲ, ನಮ್ಮಅಮ್ಮ ಸ್ವೀಟ್ ಕೊಟ್ರು, ನಾನು ಅದನ್ನ ತಗೊಂಡ್ ಬಂದೆ ಹಾಗಂತ ಹೇಳಿದ್ಲು. ಅದನ್ನ ಕೇಳಿ ಅವನು, ನೀನ್ ಮಾಡಿದ್ಯೋ ಇಲ್ಲ ನಿನ್ನ ಕುಟುಂಬದವರು ನಿನ್ ಕೈಯಲ್ಲಿ ಮಾಡ್ಸಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಕುಟುಂಬದವ್ರ ಮೇಲೆ ನನ್ ಖಂಡಿತ ಪೊಲೀಸ್ ಕೇಸ್ ಕೊಟ್ಟೇ ಕೊಡ್ತೀನಿ ಹಾಗಂತ ಹೇಳ್ದ. ಅದಕ್ಕೆ ಅವಳು ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡಿದ್ಲು. ಅಷ್ಟರೊಳಗೆ ಟೋನಿ ಅಲ್ಲಿಂದ ಹೊರಗಡೆ ಬಂದ್ಲು. ಚೋಟು ನಿಜ ಹೇಳು, ನನಗ್ ಯಾರು ಹೀಗೆ ಮಾಡಕ್ ಹೇಳಿದ್ದು ಹಾಗಂತ ಪ್ರಶ್ನೆ ಕೇಳಿದಾಗ ಅವಳು ಅಳುತ್ತಾ ನಡೆದ ವಿಷಯವನ್ನು ಹೇಳಿದ್ಲು. ಸ್ವಲ್ಪ ಸಮಯದ ನಂತರ ಟೋನಿ ಹಾಗೂ ಅವಳ ಗಂಡ ಇಬ್ರು ಕೂಡ ತುಂಬಾ ಕೋಪದಿಂದ ಅವ್ರ ಮನೆಗೆ ಹೋದ್ರು. ಅಲ್ಲಿ ಟೋನಿಯ ಗಂಡ, ನೀವು ಕೊಟ್ಟಿರೋ ಸ್ವೀಟಲ್ಲಿ ಏನಾದರೂ ಮಿಕ್ಸ್ ಮಾಡಿದೀರಾ? ಚೋಟು ಅದನ್ನ ತಿಂದು ಹಾಸ್ಪಿಟ್ಲಲ್ಲಿ ಪ್ರಾಣಾಪಾಯದಲ್ಲಿ ಒದ್ದಾಡ್ತಿದ್ದಾಳೆ. ಅದನ್ನ ಕೇಳಿದ ತಕ್ಷಣ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಹೆದರಿದ್ರು. ಏನಾಯ್ತು ನನ್ ಮಗಳಿಗೆ, ನೀವು ಬೇಕು ಬೇಕು ಅಂತ ನನ್ ಮಗಳನ್ನ ಸಾಯ್ಸಕ್ ನೋಡಿದ್ರ ಹಾಗಂತ ಅಳುತ್ತಾ ಕೇಳಿದ್ರು. ಅವಾಗ ಟೋನಿ ಅಳುತ್ತಾ, ಹಾಗ್ ಮಾಡ್ಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ, ನೀವು ಮಾಡಿದ್ಯೇನು ಆ ನಿಜನ ಹೇಳಿ ಹಾಗಂತ ಅವಳು ಕೇಳ್ದಾಗ ಅವರು ತುಂಬಾ ಕೋಪದಿಂದ, ಇಲ್ ನೋಡೆ ನಿನ್ನನ್ ಸಾಯ್ಸಕ್ಕೆ ನಾವು ವಿಷ ಮಿಕ್ಸ್ ಮಾಡಿದ್ದು, ಆದ್ರೆ ನೀನ್ ತಪ್ಪಿಸ್ಕೊಂಡು ನನ್ ಮಗಳನ್ನ ಸಿಕ್ಕಿಸ್ಬಿಟ್ಟಲ್ಲ ಹಾಗಂತ ಹೇಳ್ತಾ ಇದ್ರು. ಅಷ್ಟೊಳಗೆ ಚೋಟು ಅಲ್ಲಿಗೆ ಬಂದ್ಲು. ಅವಳು ತುಂಬಾ ಕೋಪದಿಂದ, ಅಮ್ಮ ನೀವಿಬ್ರು ಈ ರೀತಿ ಮಾಡಿದ್ದು ತಪ್ಪು ಅಂತ ನಿಮಗ್ ಗೊತ್ತಾಗ್ತಿಲ್ವಾ? ನಿಮ್ ಮಗಳಿಗೆ ಜೀವಕ್ಕೆ ಅಪಾಯ ಅಂದ ತಕ್ಷಣ ಎಷ್ಟು ಒದ್ದಾಡ್ಬಿಟ್ರಲ್ವಾ? ಹಾಗಾದ್ರೆ ಟೋನಿ ಯಾರಮ್ಮ? ಟೋನಿ ಕೂಡ ನಿಮ್ ಮಗಳೇ ಅಲ್ವಾ? ಅವಳು ಏನೋ ಹೀಗೆ ಮದುವೆ ಮಾಡ್ಕೊಂಡ್ಲು ಅಂತ ಪಾಪ ಈ ಪ್ರಪಂಚನ ನೋಡದೆ ಇದ್ದ ಆ ಚಿಕ್ಕ ಮಗುನ ನೀವು ಸಾಯಿಸ್ಬಿಟ್ರಲ್ಲ. ನೀವಿಬ್ರು ನಿಜವಾಗ್ಲು ಅವಳ ಹೆತ್ತ ತಂದೆ ತಾಯಿನ, ತಾಯಿ ಪ್ರೀತಿ ಅಂದ್ರೆ ಏನು ಅಂತ ನಿಮಗ್ ಗೊತ್ತಿಲ್ವಾ?
ಹಾಗಂತ ಅಳುತ್ತಾ ಚೋಟು ಕೇಳಿದ್ಲು. ಅದಕ್ಕೆ ಅವರು, ಯಾವಾಗ ನಮ್ಮನ್ನ ಬೇಡ ಅಂದ್ಬಿಟ್ಟು ಅವಳು ಹೋದ್ಲೋ ಆವಾಗ್ಲೇ ನನ್ನ ಮರ್ಯಾದೆ ಹೋಗ್ಬಿಡ್ತು, ಅದಕ್ಕೆ ಅವಳನ್ನ ಸಾಯಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದು ಹಾಗಂತ ಹೇಳಿದ್ರು. ನಿಮ್ಮಂತ ತಂದೆ ತಾಯಿಗೆ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ. ನಿಮ್ಮಂತವ್ರ ಬಗ್ಗೆ ಹೊರಗಡೆ ಎಲ್ರಿಗೂ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಹಾಗಂತ ಅವರನ್ನ ಬೈದು ಅವಳು ಅಲ್ಲಿಂದ ಹೋಗ್ಬಿಟ್ಲು. ಟೋನಿ ಕೂಡ ತುಂಬಾ ಅಳುತ್ತಾ ಅಲ್ಲಿಂದ ಹೋಗ್ಬಿಟ್ಲು. ನಿಜವಾಗ್ಲೂ ಇಷ್ಟು ಕಠಿಣವಾಗಿರ್ತೀರಾ, ಹೀಗ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ, ಹಾಗಂತ ಹೇಳಿದ್ಲು ಟೋನಿ. ಈ ವಿಷಯ ಹೊರಗಡೆ ಇದ್ದ ಸುಮಾರು ಜನರಿಗೆ ತಿಳಿತು. ಅವರೆಲ್ಲರೂ ಅದ್ರ ಬಗ್ಗೆ ಹೀಗೆ ಮಾತಾಡ್ತಿದ್ರು, ಅವ್ರು ಮಾಡಿದ್ದು ಎಷ್ಟು ದೊಡ್ಡ ಅನ್ಯಾಯ, ಆ ಚಿಕ್ಕ ಮಗು ಜೀವನ ತೆಗೆದ್ಬಿಟ್ರಲ್ಲ, ಇವರೆಲ್ಲ ನಿಜವಾಗ್ಲೂ ದೊಡ್ಡ ಮನುಷ್ಯರ ಅಂತ ಮಾತಾಡ್ತಿದ್ರು. ಅದನ್ನು ಕೇಳಿದ ತಂದೆ ತಾಯಿ, ನಡೆದಿದ್ದೇನೋ ನಡೆದೋಯ್ತು, ಇಷ್ಟು ಅವಮಾನ ಆದ್ಮೇಲೆ ನಾವು ಬದುಕಿದ್ದು ಏನ್ ಪುಣ್ಯ. ಹಾಗಂತ ವಿಷಭರಿಸಿರುವ ಪದಾರ್ಥನ ತಿಂದು ಅವರು ಅಲ್ಲೇ ಸತ್ತೋದ್ರು. ಸ್ವಲ್ಪ ಸಮಯದ ನಂತರ ಅವರಿಬ್ರಿಗೂ ಆ ವಿಷಯ ಗೊತ್ತಾಯ್ತು. ಅವರಿಬ್ರು ಅಲ್ಲಿಗೆ ಬಂದು ಅವರನ್ನು ನೋಡಿ ಜೋರಾಗಿ ಅಳುತ್ತಾ ಯಾಕೆ ಈ ರೀತಿ ಮಾಡಿದ್ರು ಅಂತ ಬೇಜಾರು ಮಾಡ್ತಿದ್ರು. ಅವರು ಅವ್ರಿಗೆ ಮಾಡಬೇಕಾಗಿರೋ ಅಂತ್ಯಕ್ರಿಯೆಯನ್ನು ಮುಗಿಸಿ, ಅಪ್ಪ ಅಮ್ಮ ಇನ್ನು ಜನ್ಮ ಇದ್ರೆ ನಾವು ನಿಮ್ಮ ಹೊಟ್ಟೆಲೇ ಹುಟ್ಟಬೇಕು, ಆವಾಗ್ಲಾದ್ರೂ ನೀವು ಈ ಥರ ಮಾಡದೆ ಒಳ್ಳೆಯವರಾಗಿದ್ದು ಒಳ್ಳೇದೇ ಮಾಡ್ತೀರಾ ಅಂತ ಅಂದ್ಕೊಳ್ತೀವಿ ಅಂತ ಅವರು ದೇವ್ರ ಹತ್ರ ಬೇಡ್ಕೊಂಡ್ರು. ಆಮೇಲೆ ಟೋನಿ ಚೋಟಿ ಇಬ್ರು ಕೂಡ ಅಳುತ್ತಾ ಬೇಜಾರಿಂದ ಅಲ್ಲಿಂದ ಹೋಗ್ಬಿಟ್ರು. ಏನೇ ಆದ್ರೂ ಕೂಡ ಇನ್ನೊಬ್ರು ಪ್ರಾಣನ ತೆಗೆಯೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಎರಡು ಕೂಡ ತಪ್ಪೆ. ಚೋಟು ಅವಳ ಅಕ್ಕ ಟೋನಿನ ಹೇಗಾದ್ರೂ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಲು. ಆದ್ರಿಂದ ಅವಳನ್ನ ಸಾಯಿಸೋಕ್ಕೋಸ್ಕರ ಯಾವ್ದಾದ್ರೂ ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿ ಅವಳನ್ನ ಅವಳು ಬೆಟ್ಟಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಬೆಟ್ಟದ ಮೇಲೆ ಇಬ್ರು ನಿಂತ್ಕೊಂಡಿದ್ರು. ಅರೆ, ಈ ಜಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಇಷ್ಟು ಅಂದವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ನಿನಗೆ ಹೇಗೆ ಈ ಜಾಗ ಗೊತ್ತಾಯ್ತು ಚೋಟೋ? ಹಾಗಂತ ಕೇಳಿದ್ಲು ಟೋನಿ. ಏನು ನನಗ್ ಗೊತ್ತಕ್ಕ, ಅಲ್ಲಿ ನೋಡು ಅಲ್ಲಿ ನೋಡು, ಆ ಜಾಗ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಹಾಗಂತ ಹೇಳಿದ್ಲು. ಅದಕ್ಕೆ ಟೋನಿ ಏನದು ಅಂತ ತಿರುಗಿ ನೋಡಿದ್ಲು. ಅವಾಗ ಚೋಟು ಅವಳನ್ನ ಹಳ್ಳದಲ್ಲಿ ತಳ್ಬಿಟ್ಲು. ಟೋನಿ ಜೋರಾಗಿ ಕಿಚ್ಚಾಡ್ಕೊಂಡು ಕೆಳಗಡೆ ಬಿದ್ಬಿಟ್ಲು. ಆವಾಗ ಚೋಟು ನಗಾಡ್ಕೊಂಡು, ಹಮ್ಮಯ್ಯ, ನನ್ನ ಅನ್ಕೊಂಡಿದ್ದು ಅನ್ಕೊಂಡಿದ್ದಾರೇ ಆಯ್ತು. ಆಮೇಲೆ ಅವಳು ಅಲ್ಲಿಂದ ಅವಳ ಭಾವನಾದ ಬ್ರೂಸ್ಲಿ ಹತ್ತಿರ ಹೋದ. ಅವನತ್ರ ಅವಳು ಚೆನ್ನಾಗಿ ಮಾತಾಡ್ತಿದ್ಲು, ಅವನ್ ಕೂಡ ಅವಳತ್ರ ಚೆನ್ನಾಗಿ ಮಾತಾಡ್ತಿದ್ದ. ಹಾಗೆ ಆ ದಿನ ಸಂಜೆ, ಅಂದ್ರೆ ನಿನ್ನ ಅಕ್ಕ ಬೆಳಗ್ಗೆ ಹೊರಗಡೆ ಹೋದ್ಲು, ಅವಳು ಇನ್ನೂ ವಾಪಸ್ ಬರ್ಲಿಲ್ಲ, ಅದಲ್ದೆ ಇವಾಗ ಅವಳು ಒಬ್ಳೇ ಅಲ್ಲ ಹಾಗಂತ ಹೇಳ್ದ. ಅದಕ್ಕೆ ಅವಳು ಅವಳ ಮನಸ್ಸೊಳಗೆ, ಅವಳು ಇನ್ನು ಯಾವಾಗ್ಲೂ ವಾಪಸ್ ಬರಲ್ಲ, ಯಾಕಂದ್ರೆ ನನಗೆ ನೀನ್ ಬೇಕು, ನೀನು ನನಗ್ ಬೇಕು, ಯಾಕಂದ್ರೆ ನಿನ್ನ ಹತ್ರ ಇರೋ ಆಸ್ತಿಗಳು ನನಗ್ ಬೇಕು. ನಮ್ಮ ಅಪ್ಪ ಅಮ್ಮನ ಹತ್ರ ಏನ್ ಹೇಳಿದ್ರು ಅದು ವೇಸ್ಟ್, ಅವ್ರಿಗೆ ಅರ್ಥ ಆಗಲ್ಲ, ನನ್ ಕಷ್ಟ ಅವ್ರಿಗೆ ಯಾಕೆ ಅರ್ಥ ಆಗುತ್ತೆ ಹಾಗಂತ ಅಂದ್ಕೊಂಡು ಅವನ ಹತ್ರ, ಬೆಳಗ್ಗೆನೆ ಅವಳ ಗೆಳತಿಯನ್ನು ನೋಡ್ಬಿಟ್ಟು ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ಲು, ಆದ್ರೆ ಇಲ್ಲಿ ತನಕ ಏನು ವಾಪಸ್ ಬರ್ಲಿಲ್ಲ ಹಾಗಂತ ಹೇಳಿದ್ಲು. ಅದಕ್ಕೆ ಅವನು ಕೂಡ ಸರಿ ಪರವಾಗಿಲ್ಲ ಅಂತ ಹೇಳ್ದ. ಆದ್ರೆ ಅವಳು ರಾತ್ರಿನೂ ಮನೆಗೆ ಬರ್ಲಿಲ್ಲ ಅನ್ನೋದ್ರಿಂದ ಅವನು ತುಂಬಾನೇ ಹೆದರ್ತಾ ಇದ್ದ. ಆವಾಗ ಅವಳು, ಮಾವ ನನ್ನನ್ನು ಕ್ಷಮಿಸ್ಬಿಡು, ಅಕ್ಕ ಇನ್ನು ವಾಪಸ್ ಬರಲ್ಲ, ಯಾಕಂದ್ರೆ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಓಡ್ ಹೋದ್ಲು, ನಿಜ ಹೇಳ್ಬೇಕಂದ್ರೆ ಅವಳು ಗರ್ಭಿಣಿ ಆಗಿದ್ದು ನಿನ್ನಿಂದ ಅಲ್ಲ, ಅವಳ ಬಾಯ್ ಫ್ರೆಂಡ್ ಇದ್ದ ಹಾಗಂತ ಸುಳ್ಳು ಹೇಳಿದ್ಲು. ಅದನ್ ಕೇಳಿದ ತಕ್ಷಣ ಅವನು ತುಂಬಾನೇ ಬೇಜಾರು ಮಾಡ್ಕೊಂಡು, ನೀನು ಹೇಳೋದು ನಿಜಾನ, ಅಯ್ಯೋ ನನ್ನ ಹೆಂಡತಿ ಒಳ್ಳೆಯವಳು ಅಂತ ಎಷ್ಟೋ ಸಂತೋಷಪಟ್ಟೆ ಹಾಗಂತ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದ. ಅವಳು ಸಮಾಧಾನ ಮಾಡ್ತಿದ್ಲು. ಅದೇ ಸುಳ್ಳನ್ನ ನಿಜ ಅಂತ ಅವಳ ತಂದೆ ತಾಯಿನೂ ನಂಬೋ ತರ ಚೋಟು ಮಾಡಿದ್ಲು. ಅಪ್ಪ ಅಮ್ಮ ಕೂಡ ಅವರ ದೊಡ್ಡ ಮಗಳು ಟೋನಿ ಇಂತಹ ಕೆಲಸ ಮಾಡಿದಾಳೆ ಏನಪ್ಪ ಅಂತ ಅಂದ್ಕೊಂಡ್ರು. ಕೆಲವು ದಿನಗಳ ನಂತರ ಬ್ರೂಸ್ಲಿ ಹಾಗೂ ಚೋಟು ಇಬ್ರಿಗೂ ಮದುವೆನೂ ಮುಗೀತು. ಅವಳು ಎಷ್ಟೋ ಸಂತೋಷವಾಗಿ ಬ್ರೂಸ್ಲಿ ಜೊತೆ ಬಾಳ್ತಾ ಇದ್ಲು. ಸರಿಯಾಗಿ ಒಂದು ವರ್ಷದ ನಂತರ ಟೋನಿ ಅವಳ ಮಗಳನ್ನು ಕರ್ಕೊಂಡು ಅವಳ ಗಂಡನ ಹತ್ರ ಬಂದ್ಲು. ಅವನು ಅವಳನ್ನು ನೋಡಿ, ಚಿ ಪುನಃ ಯಾಕೆ ಇಲ್ಲಿಗೆ ಬಂದೆ, ಏನ್ ಬೇಕು, ನನಗಿಷ್ಟು ದೊಡ್ಡ ಮೋಸ ಮಾಡ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆವಾಗ ಟೋನಿ ಅಳುತ್ತಾ, ಏನ್ರಿ ಹಾಗೆ ಮಾತಾಡ್ತಿದ್ದೀರಾ, ಏನಾಯ್ತು ಅಂತ ತಿಳ್ಕೊಳ್ಳದೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೀವು? ಆವಾಗ ಅವನು, ಏನಾಯ್ತು ಅಂತ ನಿನ್ ತಂಗಿ ಎಲ್ಲ ಹೇಳಿದಲ್ಲ ನನ್ನ ಹತ್ರ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು ಹಾಗಂತ ಹೇಳ್ದ. ಅದಕ್ಕೆ ಅವಳು, ರೀ ನನ್ ತಂಗಿ ನೀವು ಅಂದ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲ, ನನ್ನ ಮಾತು ಕೇಳಿ ಹಾಗಂತ ಹೇಳಿ ಅವನ ಜೊತೆ ಅವಳು ಮನೆಯೊಳಗಡೆ ಹೋದ್ಲು. ಮನೇಲಿದ್ದ ಅವರೆಲ್ಲರ ಫೋಟೋನ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಆವಾಗ ಬ್ರೂಸ್ಲಿ, ಏನ್ ಹಾಗೆ ನೋಡ್ತಿದ್ಯಾ, ನಾನು ನಿನ್ ತಂಗಿ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ದೀವಿ, ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡು ಹಾಗಂತ ಅವಳನ್ನ ಹೊರಗಡೆ ತಳ್ದ. ಅವಳು ಅಳ್ತಾ ಇದ್ಲು, ಆದ್ರೂ ಅವಳ ಬಗ್ಗೆ ಅವನು ಚಿಂತೆ ಪಡ್ಲಿಲ್ಲ. ಟೋನಿ ಮಗಳು, ಅಮ್ಮ ಅಳ್ಬೇಡ, ಅಮ್ಮ ಅಮ್ಮ ಅಳ್ಬೇಡ ಹಾಗಂತ ಹೇಳಿದ್ಲು.
ಟೋನಿ ನೇರವಾಗಿ ಅವಳ ತಂದೆ ತಾಯಿಯ ಹತ್ತಿರ ಹೋದ್ಲು. ಅಲ್ಲಿ ಅವಳ ತಂದೆ ತಾಯಿ, ಅಯ್ಯೋ ಪಾಪಿ, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ವಾಪಸ್ ಬಂದೆ ಹಾಗಂತ ಹೇಳಿದ್ರು. ಅದಕ್ಕೆ ಟೋನಿ, ಅಮ್ಮ ಯಾಕಾಗಿ ಮಾತಾಡ್ತಿದ್ಯಾ, ಒಂದ್ಸಲ ನಾನು ಹೇಳೋದನ್ನ ಕೇಳ್ಕೊಮ್ಮ ಹಾಗಂತ ಅವಳು ಏನು ಹೇಳಲಿಕ್ಕೆ ಬರುವಾಗ ಅವಳನ್ನ ತಂದೆ ತಾಯಿ ಇಬ್ರು ಕೂಡ ಹೊರಗಡೆ ಹಾಕಿದ್ರು. ಆವಾಗ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು, ಯಾಕೆ ನಿಮ್ಮ ಮಗಳನ್ನ ಹೀಗೆ ಹೊರಗಡೆ ಹಾಕ್ತಾ ಇದ್ದೀರಾ, ಅವಳು ಏನು ಹೇಳಕ್ ಬರ್ತಿದ್ದಾಳಲ್ಲ ಅದನ್ನ ಕೇಳ್ಬೋದಲ್ವಾ ನೀವು, ನೀನ್ ಯಾರಮ್ಮ ಅವಳಿಗೆ ಸಹಾಯ ಮಾಡಕ್ಕೆ. ಆವಾಗ ಲೂಸಿ, ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ದ ನಿನ್ ಮಗಳನ್ನ ಕಾಪಾಡಿದ್ದು ನಾನು, ಅವಳಿಗೆ ಹೆರಿಗಿನ ನೋಡಿದ್ದು ನಾನು, ಅವಳು ಹಳೆದೆಲ್ಲ ಮರ್ತೋದ್ಲು, ಸುಮಾರು ದಿನಗಳಾದ್ಮೇಲೆ ಇವಾಗ ಅವಳಿಗೆಲ್ಲ ನೆನಪಾಗಿದೆ ಹಾಗಂತ ಹೇಳಿದ್ರು. ಅದನ್ ಕೇಳಿ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ನಿಜವಾಗ್ಲೂ ಏನಮ್ಮ ಆಯ್ತು ಅಂತ ಅವಳನ್ ಕೇಳಿದ್ರು. ಅವಳು ಅಳುತ್ತಾ, ನಾನು ಚೋಟು ಇಬ್ರು ಕೂಡ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಚೋಟು ನನ್ನನ್ನ ಹಳ್ಳದಲ್ಲಿ ತಳ್ಬಿಟ್ಲು, ಅಲ್ಲಿಂದ ನಾನು ಕೆಳಗಡೆ ಬಿದ್ದ್ಬಿಟ್ಟೆ, ಸಾವು ಬದುಕಿನ ಮಧ್ಯದಲ್ಲಿ ನಾನು ಹೋರಾಡ್ತಿದ್ದೆ. ಆಮೇಲೆ ಏನಾಯ್ತು ಅನ್ನೋದು ನನಗೆ ಸರಿಯಾಗಿ ನೆನಪಿಲ್ಲ. ಎರಡು ದಿನಗಳ ಹಿಂದೆನೆ ನನಗೆ ಹಳದೆಲ್ಲ ನೆನಪಾಯ್ತು. ನನ್ನ ಮಗುನ ಕರ್ಕೊಂಡು ನಾನು ನಿಮ್ಮನ್ನ ನೋಡಕ್ ಬಂದೆ. ಆವಾಗ ಲೂಸಿ ಪಾರಿವಾಳ, ಅವಳು ಕೆಳಗಡೆ ಬಿದ್ದ್ಮೇಲೆ ನಾನೇ ಅವಳನ್ನ ಕಾಪಾಡಿದ್ದು, ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಬಂದೆ ನಾನು, ಆದ್ರೆ ಅವಳು ಯಾರು ಏನು ಅನ್ನೋದು ನಮ್ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಮಗು ಹುಟ್ಟಿದ ಸ್ವಲ್ಪ ದಿನಗಳಲ್ಲಿ ಅವಳಿಗೆ ಹಳೆದೆಲ್ಲ ನೆನಪಾಯ್ತು. ಹಾಗಂತ ನಡೆದ ಎಲ್ಲ ವಿಷಯವನ್ನು ಹೇಳಿದ್ರು. ತಂದೆ ತಾಯಿ ಇವರು ಕೂಡ ಅದನ್ನೆಲ್ಲ ಕೇಳಿ ತುಂಬಾನೇ ಆಶ್ಚರ್ಯಪಟ್ರು. ಅಯ್ಯೋ ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ನನ್ನ ಚಿಕ್ಕ ಮಗಳು, ಅವಳು ಯಾಕೆ ಹೀಗೆಲ್ಲ ನಿನ್ ಮೇಲೆ ಚಾಡಿ ಹೇಳಿ ಈ ತರ ಮಾಡಿದ್ದು, ಅದೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವಳು ನಿನ್ ಗಂಡನ ಆಸ್ತಿಗೋಸ್ಕರನೇ ಹೀಗೆಲ್ಲ ಮಾಡಿರ್ಬೋದು ಹಾಗಂತ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಇದನ್ನೆಲ್ಲ ಅಲ್ಲೇ ನಿಂತು ಕೇಳಿಸ್ಕೊಂಡ ಚೋಟು, ಅರೆ ನಮ್ಮ ಅಕ್ಕ ಬಂದ್ಬಿಟ್ಲಾ, ಇನ್ನು ನಿಜ ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ, ನನ್ ತಕ್ಷಣ ಇಲ್ಲಿಂದ ಹೋಗ್ಬಿಡ್ಬೇಕು ಹಾಗಂತ ಅಂದ್ಕೊಂಡು ಮನೇಲಿದ್ದ ಒಡವೆಗಳು ಹಣಗಳನ್ನ ಎಲ್ಲ ತಗೊಂಡು ಹೋಗ್ತಾ ಇದ್ದಾಗ ಅವಳ ಗಂಡ ಅಡ್ಡ ಬಂದು, ಎಲ್ಲಿಗೆ ಹೋಗ್ತಾ ಇದೀಯಾ, ಕೈಯಲ್ಲಿ ಏನದು ಹಾಗಂತ ಕೇಳ್ದ. ಅವಳು ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ಲು. ಅಷ್ಟೊಳಗೆ ಅವಳ ತಂದೆ ತಾಯಿ ಟೋನಿ, ಟೋನಿನ ಮಗು ಹಾಗೂ ಲೂಸಿ ಪಾರಿವಾಲ ಅಳಿಗೆ ಬಂದ್ರು. ಅವರೆಲ್ಲರನ್ನೂ ನೋಡಿ ಹೆದರಿದ ಚೋಟು ಆ ಬ್ಯಾಗ್ ಅನ್ನು ಅಲ್ಲೇ ಬಿಟ್ಬಿಟ್ಟು ಅವಳು ಅಲ್ಲಿಂದ ಓಡೇ ಹೋದ್ಲು. ಅವಳನ್ನ ಅವಳ ಗಂಡ ಎಷ್ಟೇ ಕರೆದ್ರು ಅವಳು ವಾಪಸ್ ಬರಲೇ ಇಲ್ಲ. ಆವಾಗ ಅವಳ ಗಂಡ ತಂದೆ ತಾಯಿ ಎಲ್ಲರೂ ಕೂಡ, ಟೋನಿ ನಿಜ ಏನು ಅಂತ ಗೊತ್ತಿಲ್ಲದೆ ನಿನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದೀನಿ, ನಡೆದಿದ್ದೇನೋ ನಡೆದಾಯ್ತು, ಅದನ್ನ ಬದಲಾಯಿಸಕ್ಕಾಗಲ್ಲ, ಅವಳಿಗೇನಾದ್ರೂ ಪರವಾಗಿಲ್ಲ, ನಿನ್ನನ್ನ ಸಾಯಿಸಕ್ ನೋಡಿದಾಳೆಂದ್ರೆ ಅವಳು ನಮ್ಮ ಪಕ್ಕದಲ್ಲಿದ್ರೆ ಯಾವಾಗ್ಲೂ ನಮಗೆ ಅಪಾಯನೇ ಹಾಗಂತ ಹೇಳ್ದ. ಹಾಗೆ ಅವಳ ಗಂಡ ಅವಳ ಹತ್ರ ಕ್ಷಮಾಪಣೆ ಕೇಳಿ ಅವಳನ್ನ ಹತ್ರ ಕರ್ಕೊಂಡ. ಹಾಗೆ ಅವರೆಲ್ಲರೂ ಪುನಃ ಒಂದ್ಗೂಡಿದ್ರು. ಟೋನಿ ತನ್ನ ಮಗು ಜೊತೆ ಗಂಡನ ಜೊತೆ ಸಂತೋಷವಾಗಿ ಬಾಳ್ತಿದ್ಲು.